ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಗೆಲ್ರಿಗೂ ಗೊತ್ತಿರೋ ತರ ಸಂವಿಧಾನ ಜಾರಿಯಾಗಿದ್ದ ದಿನ, ಹಾಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರಜಾಪ್ರಭುತ್ವದ ದಿನನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ರಿಗೂ ಕೂಡ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ಈ ಒಂದು ಚಿತ್ರದಲ್ಲಿ ನಾನು ಮತ್ತು ನನ್ನ ಸ್ನೇಹಿತರು ರಾಜೇಂದ್ರವರು ಒಂದು ಸಣ್ಣ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದೀವಿ. ನಮಗೆ ಈ ಬಣ್ಣ ಹಚ್ಚಿ ಅಭ್ಯಾಸ ಇಲ್ಲ, ಪ್ರಸನ್ನ ಅವರು ಚಿತ್ರದಲ್ಲಿ ಬಣ್ಣ ಹಚ್ತಾ ಇದ್ದಾರೆ. ಹಾಗೇನೆ ಪ್ರಸನ್ನ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರೋದ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅವರು ಒಟ್ಟು ಕನ್ನಡ ಪರ ಹೋರಾಟಗಾರರು. ಸುಮಾರು 15 ವರ್ಷಗಳಿಂದ ಕೂಡ ಸತತವಾಗಿ ನನ್ನೊಟ್ಟಿಗೆ ಕನ್ನಡ ಪರ ಸಂಘಟನೆ ಕೆಲಸ ಮಾಡ್ತಾ, ಕಾವೇರಿ ಹೋರಾಟ ಆಗ್ಬೋದು, ಮೇಕೆದಾಟು ಹೋರಾಟ ಆಗ್ಬೋದು, ಕನ್ನಡ ನೆಲ ಜಲ ಭಾಷೆಗೆ ಏನಾದ್ರೂ ಒಂದು ಚೂರು ತೊಂದರೆ ಆದ್ರೂ ಕೂಡ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿ ನಮ್ಮ ಡೈರೆಕ್ಟರ್ ಪ್ರಸನ್ನ ಅವರು. ಆ ಒಂದು ಒಂದು ಇನ್ಸ್ಪಿರೇಷನ್ ಇಟ್ಕೊಂಡೆ ಅವರು ಈ ಕನ್ನಡದ ಒಂದು ಹಾಡನ್ನ ಬರೆದಿದ್ದಾರೆ. ಹಾಗಾಗಿ ಅವರಿಗೆ ತುಂಬಲು ಧನ್ಯವಾದಗಳು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತದೆ. ನಮಸ್ಕಾರ. ಧನ್ಯವಾದಗಳು ಮಂಜುನಾಥ್ ಅವರೇ. ಚಂದ್ರಪ್ರಭಾ ಅವರು ಮಜಾ ಭಾರತದ ಮುಖೇನ ಬಹಳಷ್ಟು ಹೆಸರು ಮಾಡಿರುವಂತಹ ಪ್ರತಿಭೆ. ಎಲ್ಲ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ನಮ್ಮ ಡೈರೆಕ್ಟರ್ ಸರ್ ಒಂದು ಸಿನಿಮಾ ಮಾಡ್ತಾ ಇದೀವಿ ಬನ್ನಿ ಚಂದ್ರಪ್ರಭು ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಹೇಳಿದ್ರು. ನಾನು ಹೋದೆ. ಆಗ ಫಸ್ಟ್ ಅವರು ಶುರು ಮಾಡಿದ್ದೆ ಆ ಸಾಂಗ್ ಕೇಳಿಸಿದ್ರು, ನನಗೆ ತುಂಬಾ ಇಷ್ಟ ಆಗೋಯ್ತು. ಅಪ್ಪಾಜಿ ಸಿನಿಮಾನ ನೋಡ್ತಾ ಇದ್ದೆ, ಅವ್ರ ಜೊತೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ರು, ತುಂಬಾ ಧನ್ಯವಾದಗಳು ಸರ್. ಸರ್ ನನ್ನ ಪಾತ್ರ ಏನು ಹೇಳಿ ಸರ್ ಅಂದೆ. ಪಾತ್ರ ಹೇಳಿದ್ರು, ನನ್ಗೆ ಒಂಥರ ಅಂತ ಅನಿಸ್ತಾ ಇತ್ತು. ನನ್ನ ಪಾತ್ರ ಹೇಗಿದೆ ಅಂದ್ರೆ, ಹೆಣ್ಮಕ್ಳು ಪ್ರತಿ ದಿನ ಬಳಸ್ತಾರೆ ಅದನ್ನ, ಗಂಡು ಮಕ್ಳು ಅದನ್ನ ತಿಂತಾರೆ, ಪ್ರೇಕ್ಷಕರು ಸವಿತಾರೆ, ಏನು ಅಂತ ಕಂಡಿಡ್ದರ್ಗೆ ಒಂದ್ ಒಳ್ಳೆ ಬಹುಮಾನ ಇಟ್ಟಿದ್ದಾರೆ. ಇದು ನನ್ನ ಪಾತ್ರ ಏನು ಅಂತ ನೀವು ಸಿನಿಮಾ ನೋಡಾದ್ಮೇಲೆ ಹೇಳ್ಬೇಕು. ಧನ್ಯವಾದಗಳು. ಇಷ್ಟು ದಿನದವರೆಗೂ ನಾನು ಈ ತರದ ಒಂದು ಎಕ್ಸ್ಪ್ರೆಷನ್ ಕೇಳೇ ಇಲ್ಲ. ಈ ತರ ನನ್ನ ಪಾತ್ರ ಅಂತ ಯಾರು ಈ ತರ ಹೇಳೇ ಇಲ್ಲ. ಅದ್ಭುತ ವಿವರಣೆ. ನಿಜವಾಗ್ಲಿ ಮೇಡಮ್, ನನಗೆ ಕೇಳಿದಾಗ ನನ್ಗೆ ಇಲ್ಲೂ ಖುಷಿ ಆಗೋಯ್ತು. ನಿಮಗ್ ಗೊತ್ತಿದ್ಯ ಹೋಗ್ಲಿ ಏನು ಅಂತ? ನನಗ್ ಗೊತ್ತಾಗಿದೆ ಮೇಡಮ್. ತಲೆ ಪಕ್ಕ ಹುಳ ಬಿಡೋ ಅಂತ ಕ್ಯಾರೆಕ್ಟರ್ ನಿಮ್ದು ಅಂತ ಹೇಳ್ತಿದ್ರೆ ಅದ್ ನೀವು ಬಳಸ್ತೀರಿ, ಅದೇ ಹೆಣ್ಮಕ್ಳು ಜಾಸ್ತಿ ಬಳಸ್ತಾರೆ, ಅದೇ ನಾವು ಉಪಯೋಗಿಸ್ತೀವಿ ಸರ್, ಪ್ರೇಕ್ಷಕರು ಎಲ್ಲರೂ ಸವಿತಾರೆ, ಇದೇ ನನ್ನ ಪಾತ್ರ. ಒಂಥರ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಕಾಮಿಡಿನೇ ಇರತ್ತೆ ಅಂತ ಖಂಡಿತ ಅನ್ಸ್ತು. ಮಾತಾಡ್ತಾರ ಇಬ್ರು? ಓಕೆ ಸರ್.